ಅಮ್ಮಮ್ಮ ಇಲ್ಲಿ ಕೊಡಿ. ಯಾಕಮ್ಮ? ಇನ್ನೆಲ್ಲ ಅಡ್ಗೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಿನ್ಗೆ ಯಾಕಮ್ಮ ಈ ಕಷ್ಟ ಎಲ್ಲ? ಇಲ್ಲಿವರೆಗೂ ಈ ಮನೇಲಿ ಮೋಗಿ ಎತ್ತನಾಗ ದುಡ್ದಿದ್ದೀರಾ, ಈಗ ನಾನ್ ಬಂದಿದ್ದೀನಲ್ಲ, ಹಾಯಾಗಿರಿ. ಅರೆ ಏನ್ ರಮಯ್ಯ, ನಿಮ್ ತಂದೆಯವರು ಈ ಪಾತ್ರ ಸಾಮಾನ ಎಲ್ಲ ನಿಮ್ ಕೊಡು ಅಂತ ಕಳ್ಸವ್ರಮ್ಮ. ಎಲ್ಲ ಪಾತ್ರಗಳಲ್ಲೂ ನಿಮ್ ಹೆಸರು ಇದೆಯಮ್ಮ. ಇದನ್ನೆಲ್ಲ ವಾಪಸ್ ತಗೊಂಡು ಹೋಗು. ಯಾಕಮ್ಮ? ಇಷ್ಟು ವರ್ಷಗಳ ಕಾಲ ಈ ಮನೇಲಿ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಅಣ್ಣ ತಮ್ಮಂದ್ರಲ್ಲಿ ಯಾವುದೇ ತರಹದ ಭೇದ ಭಾವ ಇರ್ಲಿಲ್ಲ. ಈಗ ನಾನ್ ಈ ಮನೆಗೆ ಬಂದ್ ಕೂಡ್ಲೆ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಹೇಳೋದು ಯಾವ ಸೀಮೆ ನ್ಯಾಯ? ರಾಮ ಲಕ್ಷ್ಮಣರಾಗಿ ಊರಿಗೆ ಮಾದರಿಯಾಗಿರೋ ಈ ಸಂಸಾರದಲ್ಲಿ ನಾನ್ ಒಂದಾಗಿದ್ದೀನಿ ಅಂತ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಈ ಪಾತ್ರೆ ಸಾಮಾನೆಲ್ಲ ಮನೇಲಿಟ್ಟು ದಯವಿಟ್ಟು ನಾನ್ ಬೇರೆ ಮಾಡ್ಬೇಡಿ. ಈ ಮನೆ ಸೊಸೆಯಾಗಿ ನಾನ್ ಕರಿಯೋಕೊಂದು ಹೆಸರು ಬೇಕೇ ವಿನಃ ಆ ಹೆಸರು ನಂದಾಗಿ ಬೇರೆ ಯಾವ ವಸ್ತು ಮೇಲೆ ಇರಕ್ಕೂ ನನಗಿಷ್ಟ ಇಲ್ಲ. ದಯವಿಟ್ಟು ಈ ಸಾಮಾನೆಲ್ಲ ವಾಪಸ್ ತಗೊಂಡು ಹೋಗು. ಹೋಗ ರಮಯ್ಯ. ಅಣ್ಣನ್ಗೆ ಎಲ್ಲರಿಗೆ ತಂದ್ಬಿಟ್ಟಿದ್ದೀನಿ. ಆಯ್ತು. ಇಂಥ ಊಟ ಮಾಡಿ ಬಹಳ ದಿವಸ ಆಗಿತ್ತು. ಹೌದಣ್ಣ. ಅಣ್ಣ ರಸಂ ಒಂಥರ ನೀವು ತಿನ್ನೋಡ್ರ? ಇಲ್ಲ, ಎರಡು ಚಂಬ ಹಾಗೆ ಕುಡಿದು ಬಿಟ್ಟೆ. ಬಹಳ ಚೆನ್ನಾಗಿತ್ತಮ್ಮ. ಹೌದು, ಸಾಂಬಾರ್ಗೆ ಪುಡಿ ಹಾಕಿದ್ಯೋ ಅಥವಾ ರುಬ್ ಹಾಕ್ ಮಾಡಿದ್ಯೋ? ಅದಕ್ಕೆ ಚೆನ್ನಾಗಿದ್ದು ನಾ ಹೇಳಿಲ್ವೇನೋ, ರುಬ್ ಹಾಕ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಅಂತ. ಹೌದಣ್ಣ. ಅನ್ನ ಧಾತೆ ಸುಖಿ ಬಾವ. ಒಂದ್ ನಿಮಿಷ ಈಗ ಹಾಕಿ. ನೀವೇನ್ ಹೇಳಿಲ್ಲ? ನೀವು ಮಾಡಿದ ಮಾವಿನಕಾಯಿ ಗೊಜ್ಜು ಸೂಪರ್.